ರಾಜೇಶ್ ಅಂತ, ಬಿದ್ರಳ್ಳಿ ಪಂಚಾಯತಿಯಲ್ಲಿ ಉಪಾಧ್ಯಕ್ಷನಾಗಿದ್ದೀನಿ. ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದು ಒಂದೇ ದಿನದ ಸೀಮಿತ ಅಲ್ಲ, ವರ್ಷದಲ್ಲಿ ಎಲ್ಲ ದಿನವೂ ಕನ್ನಡ ರಾಜ್ಯೋತ್ಸವ ಮಾಡಬಹುದು, ಅದೇನು ತೊಂದರೆ ಏನಿಲ್ಲ. ಬಿದ್ರಳ್ಳಿ ಪಂಚಾಯತಿಯಲ್ಲಿ 8 ಇದೆ. ಆ 8 ಇವತ್ತಿನ ದಿನ ಹಲವಾರು ಅಭಿವೃದ್ಧಿಗಳು ಕಾಮಗಾರಿಗಳೆಲ್ಲ ಆಗಿದೆ. ಇವತ್ತು ನಮ್ಮ ಬಿದ್ರಳ್ಳಿ ಪಂಚಾಯತಿಯಲ್ಲಿ ಟೋಟಲ್ 8 ನಮ್ಮ ಮಾದರಿ ಗ್ರಾಮವನ್ನು ಮಾಡಬೇಕು ಅಂದ್ಬಿಟ್ಟು ಬಿದ್ರಳ್ಳಿಯಲ್ಲಿ ನಾವು ಪಣ ತೊಟ್ಟಿದ್ದೀವಿ. ನಾವು 7 ಇದ್ದೀವಿ. 7 ಸತತವಾಗಿ ನಾವು ಒಗ್ಗಟ್ಟಾಗಿ ನಾವು ಎಲ್ಲ ಕೆಲಸಕ್ಕಂತೂ ನಾವು ಮಾಡ್ತಾಯಿದ್ದೀವಿ. ಈ ಸಲ ನಮ್ಮ ಕಾಂಕ್ರೀಟ್ ಆಗಿರ್ಬೋದು, ರಸ್ತೆಗಳಲ್ಲಿ ಕಾಂಕ್ರೀಟ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ನೀರು ವ್ಯವಸ್ಥೆ ಆಗಿರ್ಬೋದು, RO ಪ್ಲಾಂಟ್ ಆಗಿರ್ಬೋದು, ಇದೆಲ್ಲ ಸತತವಾಗಿ ನಾವೆಲ್ಲ ನೀಡಿದ್ದೀವಿ. ಎಲ್ಲರೂ ನಮ್ಮ ಮನೆಗಳು ಎಲ್ಲ ನಾವು ಹಾಕ್ಕೊಟ್ಟಿದ್ದೀವಿ. ಫಲಾನುಭವಿಗಳಿಗೆ ಸುಮಾರು ಈ ಸಲ ಬಿದ್ರಳ್ಳಿಯಲ್ಲಿ ನಮ್ಮ ಟೋಟಲ್ ಪಂಚಾಯತಿಯಲ್ಲಿ 160 ಫಲಾನುಭವಿಗಳನ್ನ ಆಯ್ಕೆ ಮಾಡಿ ನಾವು ಮನೆಗಳಂತೂ ನಾವು ಹಾಕ್ಕೊಟ್ಟಿದ್ದೀವಿ. ಈ ಸಲ ನಾನು ಗೆಲ್ಲಬೇಕಾದ್ರೆ ನಮ್ಮ ಒಗ್ಗಟ್ಟಾಗಿ ಬಿದ್ರಳ್ಳಿಯಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ನಾವು ಮಾದರಿ ಗ್ರಾಮ ಅಂತೂ ನಾವು ಬಿದ್ರಳ್ಳಿ ಪಂಚಾಯತಿನ ನಾವು ಮಾಡ್ತೀವಿ. ಕೆಲವರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅತಿ ಬಡವ್ರ ಮಕ್ಕಳು ಮಾತ್ರ ಓದಿಸ್ತಿದ್ದಾರೆ. ಶ್ರೀಮಂತರ ಮಕ್ಕಳು ಅಂತ ಇಂಥ ಮಕ್ಕಳೆಲ್ಲ ಓದಿಸ್ತಿಲ್ಲ. ನಾವು ಫಸ್ಟು ಪ್ರೋತ್ಸಾಹ ಸರ್ಕಾರಿ ಶಾಲೆಗಳಿಗೆ ನಾವು ಕೊಡಬೇಕು. ಅತಿ ಹೆಚ್ಚಾಗಿ ಎಲ್ಲ ಸರ್ಕಾರಿ ಶಾಲೆಗಳಿಗಂತೂ ನಾವು ಮಕ್ಕಳನ್ನ ಕಲಿಸ್ಬೇಕು ಅನ್ನೋ ಒಂದು ಎಲ್ಲ ಊರುಗಳಲ್ಲೂ ಸರ್ಕಾರಿ ಶಾಲೆ ಅಂತೂ ಇದೆ. ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ಬೇಕು, ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಅನ್ನೋದು ನಮಗೆ ಎಲ್ಲರಿಗೂ ಪುರಸ್ಕಾರದಂತೂ ನಾವು ಕೊಡ್ತಾ ಇದ್ದೀವಿ. 5,000 ಆಗಿರ್ಬೋದು, 2,000 ಆಗಿರ್ಬೋದು, ನಾವೊಂದು ಕೊಡ್ತಾ ಇದ್ದೀವಿ. ಪಂಚಾಯತಲ್ಲಿ 4 ಊರಲ್ಲಿ ಶುದ್ಧಿನ ಘಟಕ ಸ್ಥಾಪನೆ ಮಾಡಿದ್ದೀವಿ. ಅತಿ ಹೆಚ್ಚು ಒಳ್ಳೆ ರಿಸಲ್ಟ್ ಬಂದಿದೆ. ಇನ್ನೂ ಒಂದು 4 ನಾವು ಮಾಡಬೇಕು, ಕೊಡಬೇಕು ಅಂತಿದ್ದೀವಿ. ನಮ್ಮ ಮನೆ ಇವತ್ತಿನ ದಿನ 165 ಯೋಜನೆಗಳು ಏನು ಹೇಳಿದ್ರು, ಪ್ರಣಾಳಿಕೆ ಹೇಳಿದ್ರು, ಅದಂತೂ 155 ಯೋಜನೆಗಳು ಅವರು ಈಡೇರಿಸ್ತಾರೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮುಂದೆ ಸರ್ಕಾರನೂ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಶ್ರೀನಿವಾಸರು ಮಾದೇಪುರದಲ್ಲಿ ಸತತವಾಗಿ 4 ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಈ ಸಲ ನಾವು ಲಾಸ್ಟ್ ಟೈಮು ನಾವು ಸೋತಿದ್ರೆ 1,000 ಓಟಲ್ಲಿ ಸೋತಿದ್ರು ಕೂಡ ಸಂಘಟನೆ ಅಂತ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈ ಸಲ ಅವರು ನಿಂತ್ಕೊತಾರೆ. ಈ ಸರಿ ನಾವೆಲ್ಲ ಪಣ ತೊಟ್ಟಿದ್ದೀವಿ. ಮಾದೇಪುರ ಕ್ಷೇತ್ರದಲ್ಲಿ ಎಸ್ ಸಿ ಶ್ರೀನಿವಾಸರು ಗೆಲ್ತಾರೆ. ನಾವು ಒಗ್ಗಟ್ಟಾಗಿ ಎಲೆಕ್ಷನ್ಗೆ ಹೋಗ್ತೀವಿ. ಈ ಸಲ ಮಾದೇಪುರದಲ್ಲಿ ಕಾಂಗ್ರೆಸ್ ಅಂತೂ ಬರೋದು ಖಚಿತ.